ಹಾಯ್ ಎಲ್ಲರಿಗೂ. ಇವತ್ತೊಂದು ಚಿಕನ್ ಕಟ್ಲೆಟ್ ಮಾಡುವ. ಮತ್ತೆ ಚಿಕನ್ ಕಟ್ಲೆಟ್ ಮಾಡ್ಲಿಕ್ಕೆ ಇಷ್ಟು ಚಿಕನ್ ಎಲ್ಲ ಬೇಡ, ಸ್ವಲ್ಪ ನಾ ಪದಾರ್ಥ ಮಾಡ್ತೇವೆ ನೋಡಿ. ಅದರಲ್ಲಿ ಸ್ವಲ್ಪ 4 ಪೀಸ್ ತೆಗೆದಿಟ್ಟು ಸಾಕು ನೋಡಿ. ನೋಡಿ ಚಿಕನ್ ಕಟ್ ಮಾಡ್ತಂದೆ ನೋಡಿ, ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದೇನೆ. ನೋಡಿ ನಾ ಪದಾರ್ಥ ಮಾಡ್ಲಿಕ್ಕೆ ಚಿಕನ್ ಬೇಯಿಸ್ತೇವಲ್ಲ, ಅದರಿಂದ 4 ಪೀಸ್ ತಂದೇನೆ. ಉಪ್ಪೆಲ್ಲ ಅದಕ್ಕೆ ಹಾಕಿ ಬೇಯಿಸುದಲ್ಲ, ಹಾಗೆ ಉಪ್ಪೆಲ್ಲ ಚಂದ ಮೇಳ್ಕೊಳ್ತದೆ ಈ ತುಂಡಿಗೆ. ನೋಡಿ ಇದರಲ್ಲಿ 2 ಆಲೂಗಡ್ಡೆ ಉಂಟು, ಇದನ್ನು ಸ್ವಲ್ಪ ಉಪ್ಪಾಗಿ ಬೇಯಿಸಿ ಹುಡಿ ಮಾಡಿ ತಂದದ್ದು ನೋಡಿ. ಮತ್ತೆ ಇದು ನೋಡಿ ಬ್ರೆಡ್ ಕ್ರಮ್ಸ್ ನೋಡಿ, ಬ್ರೆಡ್ ಕ್ರಮ್ಸ್ ಅಂತ ಹೇಳಿದ್ರೆ ಬ್ರೆಡ್ ಅನ್ನು ಹುಡಿ ಮಾಡಿ ತಂದೆ ಇದು ಮಿಕ್ಸಿಯಲ್ಲಿ ಹಾಕಿ ನೋಡಿ. ಈ ಬ್ರೆಡ್ ಅನ್ನು ಹುಡಿ ಮಾಡಿ ತಂದದ್ದು ಮಿಕ್ಸಿಯಲ್ಲಿ ಹಾಕಿ ನೋಡಿ. ಈ ರೀತಿ ಇರ್ತದೆ. ಈಗ ಮಸಾಲ ರೆಡಿ ಮಾಡುವ. 2 ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ತೇನೆ. ನಿಮ್ಗೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ತಗೊಳ್ಬಹುದು. 1 ಹಸಿಮೆಣಸುಂಟು, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಉಂಟು ನೋಡಿ. ಇದನ್ನು ಕಟ್ ಮಾಡಿ ತಂದೇನೆ. ಇದಕ್ಕೆ ಹಾಕುವ ಹಸಿಮೆಣಸು ಸ್ವಲ್ಪ ಖಾರ ಇದ್ರೆ ಸ್ವಲ್ಪ ಕಡಿಮೆ, ಅರ್ಧ ಕೂಡ ಸಾಕಾಗ್ತದೆ. ಇದು ಖಾರ ಇಲ್ಲ, ಅದಕ್ಕೆ 1 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕಲರ್ ಮಾಡಬೇಕು, ಅಷ್ಟರೊಳಗೆ ಫ್ರೈ ಮಾಡಬೇಕು ಈರುಳ್ಳಿಯನ್ನು. ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ 1 ಟೊಮೆಟೊ ಕೂಡ ಹಾಕುವ ಕಟ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಚಮಚ ಹಾಕುವ. ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದ್ರೆ ಆಯಿತು. ಟೊಮೆಟೊ ಎಲ್ಲ ಚಂದ ಮಾಡಿ ಫ್ರೈ ಆದಮೇಲೆ 2 ಚಮಚ ಆದಷ್ಟು ಮೆಣಸಿನ ಹುಡಿ ಹಾಕುವ. ಮನೆಯಲ್ಲಿ ಮಾಡಿದ್ದು ನೋಡಿ ಕಲರ್ ಚಂದ ಉಂಟು. ಕೊತ್ತಂಬರಿ ಹುಡಿ 1/2 ಚಮಚ, ಜೀರಿಗೆ ಹುಡಿ 1/4 ಚಮಚ, ಅರಶಿನ ಹುಡಿ 1/4 ಚಮಚ, 1/2 ನಿಂಬೆ ರಸ ಕೂಡ ಹಾಕುವ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡುವ. ನೀರಂತ ಹಾಕೋದು ಬೇಡ, ಅದಕ್ಕೆ ನೀರು ಹಾಕಿದರೆ ನಮಗೆ ಕಟ್ಲೆಟ್ ಕಟ್ಟಲಿಕ್ಕೆ ಆಗೋದಿಲ್ಲ, ಜಾಸ್ತಿ ನೀರು ಹಾಕ್ತಲ್ಲ. ಹಾಗೆ ನೋಡಿ ಕಟ್ ಮಾಡಿದ ಚಿಕನ್ ಕೂಡ ಹಾಕುವ. ಜಾಸ್ತಿ ಬೇಯಬೇಕಂತಿಲ್ಲ, ಯಾಕೆಂದರೆ ನಾನು ಫಸ್ಟಿಗೆ ಬೇಯಿಸಿದ್ದೇನಲ್ಲ. ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಆದರೆ ಹಾಕೊಳ್ಳಿ, ಸ್ವಲ್ಪ ಉಪ್ಪು ಕಡಿಮೆ ಉಂಟು, ಸ್ವಲ್ಪ ಉಪ್ಪು ಹಾಕ್ತೇನೆ. ನೋಡಿ ಚಿಕನ್ ಎಲ್ಲ ಚಂದ ಮಾಡಿ ಮಿಕ್ಸ್ ಆದಮೇಲೆ ಈ ಪುಡಿ ಮಾಡಿದ ಆಲೂಗಡ್ಡೆ ಉಂಟಲ್ಲ ಅದನ್ನು ಕೂಡ ಹಾಕುವ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ ಈಗ ಚಂದ ಮಾಡಿ ಮಿಕ್ಸ್ ಆಯಿತು. ನೋಡಿ ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಖಾರ ಹಾಕಿಕೊಳ್ಬೋದು. ಮೆಣಸು ನೋಡಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು. ಖಾರ ಬೇಡ ಇದ್ರೆ ಸ್ವಲ್ಪ ಇದೇ ಸಾಕಾಗ್ತದೆ, ಇದು ಜಾಸ್ತಿ ಖಾರ ಇಲ್ಲ. ಆಯ್ತು ಇದನ್ನು ತೆಗಿವ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ನೋಡಿ ಸ್ವಲ್ಪ ಕಾರ್ನ್ಫ್ಲವರ್ ತಗೊಂಡಿದ್ದೇನೆ, ಇದಕ್ಕೆ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡುವ. ಕಾರ್ನ್ಫ್ಲವರ್ 1/2 ಕಪ್ಪಷ್ಟು ತಗೊಂಡಿದ್ದೇನೆ. ಜಾಸ್ತಿ ನಿಮಗೆ ಕಟ್ಲೆಟ್ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಆಯಿತು. ಇಷ್ಟು ಅದ ಬಂದರೆ ಸಾಕು, ಜಾಸ್ತಿ ತೆಳುವು ಮಾಡೋದು ಬೇಡ, ಜಾಸ್ತಿ ದಪ್ಪ ಕೂಡ ಬೇಡ. ಇಷ್ಟು ಸಾಕು ನೋಡಿ, ನೋಡಿರಲಿ ಇಷ್ಟು. ಈಗ ಮಸಾಲೆ ಎಲ್ಲ ತಣ್ಣಗಾಯಿತು, ಇನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಆರ್ ಶೇಪ್ ಮಾಡಿದ್ರೆ ಆಯಿತು. ಜಾಸ್ತಿ ದೊಡ್ಡದು ಬೇಡ ನೋಡಿ, ಇಷ್ಟು ಸಾಕು. ಈಗ ಉಂಡೆ ಮಾಡಿಗೆ ಚಟ್ಟೆ ಮಾಡಿದರೆ ಆಯ್ತು ಸ್ವಲ್ಪ. ಮತ್ತು ಇದಕ್ಕೆ ಅಚ್ಚು ಎಂತ ಬೇಕಂತಿಲ್ಲ ಆರ್ಟ್ ಶೇಪ್ ಮಾಡಲಿಕ್ಕೆ. ನೋಡಿ ಹೀಗೆ ಮಾಡಿದರೆ ಆಯಿತು. ಸ್ವಲ್ಪ ಸ್ವಲ್ಪ ಚಪ್ಪಟೆ ಮಾಡುವ ನೋಡಿ, ಸ್ವಲ್ಪ ಹೀಗೆ ಒತ್ತಿದ್ರೆ ಆಯಿತು. ಈ ರೀತಿ ಸ್ವಲ್ಪ ಸ್ವಲ್ಪ ಆರ್ಟ್ ಶೇಪ್ ಮಾಡಿದ್ರೆ ಆಯ್ತು. ನೋಡಿ ನಮಗೆ ಅಚ್ಚು ಎಂಥದ್ದು ಬೇಕಂತಿಲ್ಲ ಆರ್ಟ್ ಶೇಪ್ ಮಾಡಲಿಕ್ಕೆ. ನಿಮಗೆ ರೌಂಡ್ ಶೇಪ್ ಕೂಡ ಮಾಡ್ಬೋದು, ಆರ್ಟ್ ಶೇಪ್ ಮಾಡಬೇಕಂತೇಳಿ ಇಲ್ಲ. ನೋಡಿ ಇದೇ ರೀತಿ ಆರ್ಟ್ ಶೇಪ್ ಮಾಡುವ, ಮತ್ತು ರೌಂಡ್ ಶೇಪ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಒಂದು ರೌಂಡ್ ಶೇಪ್ ಮಾಡಿ ಇಟ್ಟಿದ್ದೇನೆ ನೋಡಿ, ಇಲ್ಲಿ ರೌಂಡ್ ಶೇಪ್ ಕೂಡ ಮಾಡ್ಬೋದು. ಒಂದೊಂದು ಕಟ್ಲೆಟ್ ಒಂದೊಂದು ಶೇಪ್ ಆಗಿದೆ ಮಾಡುವಾಗ ನೋಡಿ. ಇಲ್ಲಿ ಕರಿಯಲಿಲ್ಲ, ಇದೇ ಆರ್ ಶೇಪ್ ಸಿಗೋದು. ಅದು 1/20 ರೂಪಾಯಿ ವೆಜ್ಜಿಗಾದರೆ, ಚಿಕನ್ಗೆ ಆದರೆ ಜಾಸ್ತಿ ಇರ್ಬೋದು. ನೋಡಿ ಮಾಡಿಟ್ಟ ಕಾರ್ನ್ಫ್ಲವರ್ ನೀರು ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ. ಹೀಗೆ ಮಾಡಿ ಮತ್ತೆ ಹೀಗೆ ಮುಳುಗಿಸಿದ್ರೆ ಆಯಿತು ನೋಡಿ. ಹೀಗೆ ಹಾಕಿದ್ರೆ ಆಯಿತು. ಸ್ವಲ್ಪ ಹೀಗೆ ಹಾಕಿ ಆಮೇಲೆ ತೆಗೆದು ನೋಡಿ, ಇಲ್ಲಿ ಬ್ರೆಡ್ಡಿನ ಹುಡಿ ಉಂಟಲ್ಲ, ಇದಕ್ಕೆ ಹಾಕಿ ಹೀಗೆ ಹಾಕಿದ್ರೆ ಆಯ್ತು. ಮೇಲೆಲ್ಲ ಅದೇ ಕೈ ಹಾಕ್ಬೇಡಿ, ಅದು ಕೈಗೆಲ್ಲ ತಾಗ್ತೇವೆ ನೋಡಿ. ಅದಕ್ಕೆ ಈ ಕೈಯಿಂದ ಮಾಡಿದ್ದೆ ನಾನು. ಸ್ವಲ್ಪ ಟೈಟ್ ಮಾಡಬೇಕು ಹೀಗೆ ನೋಡಿ. ಇಷ್ಟ ಆಯಿತು. ಇದರಲ್ಲಿ 15 ಉಂಟು. ಇದನ್ನೀಗ ಫ್ರೈ ಮಾಡುವ. 1 ತವಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಜಾಸ್ತಿ ಎಣ್ಣೆ ಬೇಡ. ಮತ್ತು ನಾವು ತವ ಫ್ರೈ ಮಾಡೋದಲ್ಲ, ಹಾಗೆ ಒಂದೊಂದೇ ಇಟ್ಟು ಬಿಡುವ. ಮತ್ತು ಡೀಪ್ ಫ್ರೈ ಕೂಡ ಇದನ್ನು ಮಾಡ್ಬೋದು, ಅದು ಜಾಸ್ತಿ ಎಣ್ಣೆ ಬೇಕಾಗ್ತದೆ. ಅದರ ರುಚಿ ಒಂದೇ ಎರಡರಲ್ಲಿ ಫ್ರೈ ಮಾಡಿದ್ರು ಕೂಡ, ಡೀಪ್ ಫ್ರೈ ಕೂಡ ತವ ಫ್ರೈ ಮಾಡಿದರೆ ಕೂಡ. ಮೀಡಿಯಮ್ ಫ್ಲೇಮಲ್ಲಿ ಬೆಂಕಿ ಇಟ್ಟು ಫ್ರೈ ಮಾಡುವ. ಜಾಸ್ತಿ ಹೈ ಫ್ಲೇಮ್ ಇಡೋದು ಬೇಡ, ಅದು ಕಪ್ಪು ಆಗ್ತದೆ ನೋಡಿ. ಹೀಗೆ ಹಾಕಿ 2 ನಿಮಿಷ ಆಯಿತು. ಇದನ್ನೆಲ್ಲ ಮಗಚಿ ಹಾಕುವ ನೋಡಿ. ಒಂದು 3 ನಿಮಿಷ ಫ್ರೈ ಆದರೆ ಸಾಕು, ಆಚೆ ಈಚೆ ಮಗುಚಿ. ಯಾಕಂದ್ರೆ ಒಳಗೆದ್ದೆಲ್ಲ ಬೇಯಿಸಿದ್ದಲ್ಲ ಹಾಕಿದ್ದು ಮಸಾಲೆ ಎಲ್ಲ, ಹೊರಗೆದ್ದು ಮಾತ್ರ ಫ್ರೈ ಮಾಡಲಿಕ್ಕೆ ನಮಗೆ. ಆಚೆ ಈಚೆ ಮಗುಚಿ ಫ್ರೈ ಮಾಡಿದರೆ ಆಯಿತು ಚಂದ ಮಾಡಿ ನೋಡಿ. ಅದು 3 ನಿಮಿಷ ಫ್ರೈ ಆಯಿತು. ಇದು ಸಾಕು ಇಷ್ಟು ಫ್ರೈ ಆದ, ತೆಗೆಯುವ. ನೋಡಿ ವಾಪಸ್ ಫ್ರೈ ಮಾಡುವಾಗ ಸ್ವಲ್ಪ 1 ಚಮಚ ಎಣ್ಣೆ ಹಾಕಿದರೆ ಸಾಕು, ಜಾಸ್ತಿ ಬೇಡ ಎಣ್ಣೆ, ಸ್ವಲ್ಪ ಸಾಕಾಗ್ತದೆ. ಇದಕ್ಕೆ ಎಲ್ಲ ಕಟ್ಲೆಟ್ ಮಾಡಿ ಆಯಿತು ನೋಡಿ. ಇದು ಹೊರಗೆ ಕ್ರಿಸ್ಪಿ ಆಗಿ ಉಂಟು, ಒಳಗೆ ಮಾತ್ರ ಸಾಫ್ಟ್ ಆಗಿ ಉಂಟು ನೋಡಿ. ಮತ್ತು ಒಳಗೆ ಬೇಯಲಿಕ್ಕಿಲ್ಲ ನೋಡಿ, ಅದು ಫಸ್ಟ್ ಬೆಂದ ಮಸಾಲವನ್ನು ಹಾಕೋದಲ್ಲ ನಾವು. ಹಾಗೆ
ಇದು ತಿನ್ಲಿಕ್ಕೆ ಮಾತ್ರ ಭಾರಿ ಚಂದ ಆಗ್ತದೆ. ಈ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ನಾವು ಸಹ ತಿಂತೇವೆ ಇಷ್ಟಪಟ್ಟು. ಅಷ್ಟು ಚಂದ ಆಗ್ತದೆ ತಿನ್ಲಿಕ್ಕೆ ನೋಡಿ. ಈ ಕಟ್ಲೆಟ ನಿಮ್ಗೆ ಡೀಪ್ ಫ್ರೈ ಕೂಡ ಮಾಡ್ಬೋದು, ಮತ್ತೆ ಇದು ತಿನ್ನೋ ಸ್ವಲ್ಪ ಖಾರಾಗಿ ರುಚಿಯಾಗಿರ್ತದೆ ಇದು ತಿನ್ಲಿಕ್ಕೆ, ರುಚಿಯಾಗಿ ಉಂಟು ಕೂಡ. ನೀವು ಸಹ ಇದೇ ರೀತಿ ಕಟ್ಲೆಟ್ ಅನ್ನು ಟ್ರೈ ಮಾಡಿ, ಸಂಜೆ ಟೀ ಟೈಮ್ಗೆಲ್ಲ ಆಗ್ತದೆ ನೋಡಿ. ಮತ್ತೆ ಚಿಕನ್ ಬೇಕಂತಲೇ ಇಲ್ಲ, ನಿಮ್ಗೆ ವೆಜ್ ಅಲ್ಲಿ ಕೂಡ ಮಾಡ್ಬೋದು. ಬೀನ್ಸ್, ಬಟಾಟೆ ಅದನ್ನೆಲ್ಲ ಹಾಕಿ ಇದೇ ರೀತಿ ಮಾಡಿ ಫ್ರೈ ಮಾಡಿ ಹಾಕಿ ಇದೇ ರೀತಿ ಮಾಡಿದ್ರೆ ಆಯ್ತು. ನಾನು ಚಿಕನ್ ಹಾಕಿದ್ದು, ವೆಜ್ ಅಲ್ಲಿ ಕೂಡ ನಿಮ್ಗೆ ಟ್ರೈ ಮಾಡ್ಬೋದು. ಅಚ್ಚು ಬೇಕಂತಲೇ ಅಚ್ಚಿಲ್ಲ ನಿಮ್ಗೆ ಮಾಡ್ಬೋದು ಚಿಕನ್ ಕಟ್ಲೆಟ್ ಅನ್ನು. ಮತ್ತೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ.